ನಮ್ಮ ಜಿಲ್ಲೆಯ ಒಬ್ಬ ಪ್ರಶ್ನಾತೀತ ನಾಯಕ, ಸರ್ವೋಚ್ಚ ನಾಯಕ, ದೇವೇಗೌಡರು ಹೆಂಗೆ ರಾಜ್ಯಕ್ಕೋ ಹಂಗೆ ಜಿಲ್ಲೆಗೆ ಪ್ರಶ್ನಾತೀತ ನಾಯಕ ಮಾಜಿ ಸಚಿವ ಪುಟ್ಟರಾಜವರು. ಏಯ್, ಬುದ್ಧಿ ಕಲಿಸಿಲ್ವೇನ್ರಿ? ಈಗ ಮೊನ್ನೆ ಚುನಾವಣೆಯಲ್ಲಿ ಇವ್ರಿಗೂ ಬುದ್ಧಿ ಕಲಿಸ್ತಾರೆ ರೀ ಅಂತಿದ್ರು. ಇದೇ ಜನ ನಮಗೂ ಬುದ್ಧಿ ಕಲಿಸೋರು, ಇದೇ ಜನ ಅವ್ರಿಗೂ ಬುದ್ಧಿ ಕಲಿಸೋರಲ್ಲ, ಕಲಿಸಿಲ್ವಾ? ಇದೇ ಜನ ಆಯಿತು, ನಮ್ಮ 7 ಜನನೂ ಸೋಲಿಸಿದ್ರು ಕಾಂಗ್ರೆಸ್ನವ್ರನ್ನ. ಅದೇ ಜನ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬುದ್ಧಿ ಕಲಿಸೋರಲ್ಲ, ಅವ್ರ ಕ್ಷೇತ್ರದಲ್ಲಿ ಎಷ್ಟೋ ಕಡೆ ಲೀಡು, ನನಗೆ ಗೊತ್ತಿಲ್ಲ ಎಷ್ಟಪ್ಪ, ಹದಿನೈದು ಸಾವಿರ, ಹಾಂ 18 ಬಂದ್ಬಿಡ್ತಾ? ಹೌದಾ, 18? ನಾನು ಮಾತಾಡಿರಲಿಲ್ಲ ಸ್ವಲ್ಪ. ಆಯಿತು, ಮಂತ್ರಿ ಆಗಿದ್ದ ಆ ಕುದುರೆ ಮೇಲೆ ಇದ್ದಾಗ ಮಾತಾಡ್ತಾರೆ ಅಂತಿದ್ದೆ. ಕುದುರೆ ಮೇಲೆ ಇಳಿದ ಮೇಲೂ ಮಾತಾಡ್ತಾರ? ಕುದುರೆ ಮೇಲೆ ಇಳಿದ ಮೇಲೂ ಮಾತಾಡೋದು ನೋಡಿಲ್ಲಪ್ಪ ನಾನು. ನಾನು 2 ಲಕ್ಷದಲ್ಲಿ ಇಡದೆ ನನ್ನ ರಾಜಕೀಯ ನಿವೃತ್ತಿ ಘೋಷಣೆ ಅಂದೆ, ಆಮೇಲೆ ತಮಾಷೆಗೆ ಅಂದೆ ಅಂತ. ಸ್ವಲ್ಪ ಮಾತನಾಡೋದು, ಹಿಡಿತದಲ್ಲಿ ಮಾತಾಡಿದ್ರೆ ರಾಜಕಾರಣ ಎಲ್ಲರದು ಒಂದೇ, ಅಪ್ ಆ್ಯಂಡ್ ಡೌನು, ಸೋಲೋದು ಗೆಲ್ಲೋದು ಎಲ್ಲ ಇರುತ್ತೆ. ಯಾರು ಸೋತಿಲ್ಲ? ಎರಡೂ ಫ್ಯಾಕ್ಟ್ರಿ ನಿಲ್ಲಿಸಿದ್ರು. ಯಾರನ್ನ ಕೇಳ್ತೀರಾ? 14 ತಿಂಗಳಲ್ಲಿ ನಾವು ಈ ಎರಡೂ ಫ್ಯಾಕ್ಟ್ರಿನ ನಿಲ್ಲಿಸಿ ಇವತ್ತು ಕಬ್ಬು ಬೆಳೆದಿರೋ ಪರಿಸ್ಥಿತಿ ಏನಾಗಿದೆ? 8,000 ಕೋಟಿ ಎಲ್ಲಿ ಎಲ್ಲಿ ಟೆಂಡರ್ ಆಗಿದೆ? ಯಾವ ಕೆಲಸ ಪ್ರಾರಂಭ ಆಗಿದೆ? ಇದಕ್ಕೆ ಯಾವುದಕ್ಕೂ ಉತ್ತರ ಅವರೇ ಕೊಡಬೇಕಲ್ಲ? ಕೇರ್ಪಡೆ ಚುನಾವಣೆ ಬರೋದಕ್ಕಿಂತ ಉತ್ತರ ಕೊಟ್ಬಿಟ್ಟು ಬರಬೇಕಲ್ವ ಅವರು? ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದರಲ್ಲ ಪಾಪ, ನೆನೆ ಎಲ್ಲ ನಾರಾಯಣಗೌಡನ ಬಗ್ಗೆ ಲಘುವಾಗಿ ಮಾತಾಡೋರಲ್ಲ, ಅವ್ರು ಉತ್ತರ ಕೊಡಬೇಕಲ್ಲ. ಬಂದು ಸುಮ್ಮನೆ ಏನೋ ಒಂದು ಮಾತಾಡ್ಬಿಟ್ಟು ರೈ ನಡ್ರಿ, 50,000 ಸೋತಾರೆ. ಓಹೋ, ಪಾಪ ಇವರು ಸೋಲೇ ಗೊತ್ತಿಲ್ಲ, ಅವ್ರಿಗೆ ಸೋತೇ ಇಲ್ಲ. ಅವರು ಪಾಪ ಮೊನ್ನೆ ಜವಾಬ್ದಾರಿ ತಗೊಂಡಿದ್ರು, ಪಾಪ ನಿಖಿಲ್ನ ಸೋಲ್ಸೇ ಇಲ್ಲ ಕರ್ಕೊಂಬಂದು. ಪಾಪ ಹೆಂಗೋ ಒಳ್ಳೆ ಹುಡುಗ, ಇನ್ನೊಂದು ರಾಜಕಾರಣ ಮಾಡೋದಕ್ಕೆ ಅವ್ನಿಗೆ ಟೈಮ್ ಇತ್ತು, ಎಲ್ಲ ಒಂದು ಕಡೆ ಮಾಡ್ಕೊತಿದ್ದ ಹುಡುಗ. ಈಗ ನನಗೂ ಕುಮಾರಸ್ವಾಮಿಗೆ ವೈರತ್ವ ಆದರೆ ನಾನು ನಿಖಿಲ್ ಬಗ್ಗೆ ವೈರತ್ವ ಮಾಡೋಕ್ಕಾಗಲ್ಲ, ಅವನು ನನ್ನ ಮಗ ಇದ್ದಂಗೆ. ಯಾರು ಕರ್ಕೊಂಬಂದ್ರು ಅವರೇ ಹೇಳ್ಬೇಕಲ್ಲ ಉತ್ತರನ. ಏಯ್, ದೊಡ್ಡದಾಗಿ ಮೀಸೆ ತಿರ್ಕೊಂಡು ಕರ್ಕೊಂಬಂದ್ಬಿಟ್ರು ಪಾಪ, ಇವತ್ತು ಆ ಹುಡುಗನಿಗೆ ಈ ರೀತಿ ಆಯಿತು, ಉತ್ತರ ಹೇಳ್ಬೇಕಲ್ಲ ಈ ಜಿಲ್ಲೆನಲ್ಲಿ. ಸರ್, 8,000 ಕೊಟ್ಟು ಅನುದಾನ ಬಂದಿದೆ ಅಂತ ನಮ್ಮ ಕೈಯಲ್ಲಿ ಸುಳ್ಳು ಹೇಳಿಸಿದ್ರು ಅಂತ ನಾರಾಯಣಗೌಡ ಹೇಳ್ತಾರೆ. ನನಗೆ ಅದು, ನಾನೇನು ಒಳಗಡೆ ಇರಲಿಲ್ಲ, ನಾನು ಶಾಸಕನಾಗೂ ಇರಲಿಲ್ಲ, ಪಕ್ಷದಲ್ಲೂ ಇರಲಿಲ್ಲ, ಕಾಂಗ್ರೆಸ್ಸಲ್ಲೂ ಶಾಸಕನಾಗಿರಲಿಲ್ಲ, ಸೋತಿದ್ದೆ, ನನಗೆ ಗೊತ್ತಿಲ್ಲ ಸತ್ಯ. ಬಟ್ ಆದರೆ ನನಗೆ ನಿಮ್ಮಂಥರಿಂದ ಮಾಹಿತಿ, ಇಲ್ಲಿವರೆಗೆ ಈ 14 ತಿಂಗಳಾದಮೇಲೆ ಯಾವುದೇ 1 ರೂಪಾಯಿ ಅನುದಾನ ಈ ಸಮ್ಮಿಶ್ರ ಸರ್ಕಾರದಿಂದ ಚಾಲನೆ ಆಗಿಲ್ಲ ಅಂತಾರೆ. ಅದು ನಿಜನೋ ಸುಳ್ಳೋ ಸತ್ಯನೋ ಅದು ನನಗೆ ಗೊತ್ತಿಲ್ಲ. ಬಹುಶಃ ನೀವೇ RTNL ಹಾಕಿದ್ರೆ ಮಾಹಿತಿ ಸಿಗುತ್ತೆ, 8,000 ಕೋಟಿ ಯಾವ್ಯಾವ ಯೋಜನೆಗೆ ಅಪ್ರೂವ್ ಆಗಿದೆ ಅಂತ, ಅದನ್ನು ನೀವು TV ನೋಡಿದ್ರೆ ಆಯಿತು. ನೀವೇ ತಗೊಳ್ರಪ್ಪ ಮಾಹಿತಿನ, ಇಲ್ಲ ನಿಮ್ಮ ಮನೆಯ ನಾಯಕನ ಪಾಪ ನಮ್ಮ ಸ್ನೇಹಿತರು ಪುಟ್ಟರಾಜವ್ರನ್ನ ಕೇಳಿ ಯಾವ್ಯಾವ ಯೋಜನೆಗೆ ಅಪ್ರೂವ್ ಮಾಡಿದ್ದೀರಿ ಸರ್ ಅಂತ.